ಇವತ್ತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎರಡು ವಿಷಯಗಳನ್ನ ತಿಳ್ಕೊಳ್ಳೋಣ. ನಂಬರ್ ಒನ್, ನಮ್ಗೆ ಯಾವಾಗಾದ್ರೂ ಊಟ ಮಾಡ್ಬೇಕಾದ್ರೆ ಸಿಹಿಗಿಂತ ಖಾರನೇ ತುಂಬಾ ಇಷ್ಟ. ಯಾವ್ದಾದ್ರೂ ಸಿಹಿ ಪದಾರ್ಥಗಳನ್ನ ಕೊಟ್ರೆ ನಾವು ಬೇಗ ತಿನ್ನೋದಿಲ್ಲ, ಅಥವಾ ಅದು ಬೇಡ ಅಂತೇಳಿ ಖಾರ ಐಟಮ್ಗಳನ್ನ ತರಿಸ್ಕೊಳ್ತೀವಿ. ಸೊ ಓವರ್ ಆಗಿ ಖಾರವನ್ನ ತಿಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಂಬರ್ ಟೂ, ಹಣ್ಣುಗಳನ್ನ ತಿನ್ಬೇಕಾದ್ರೆ ಉಪ್ಪು ಹಾಕೊಂಡು ತಿಂತಾ ಇರ್ತೀವಿ ನಾವು. ಯಾವ್ದಾದ್ರೂ ಹಣ್ಣು ತಿನ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉಪ್ಪು ಮತ್ತು ಆ ಖಾರವನ್ನ ಮಿಕ್ಸ್ ಮಾಡಿ ತಿಂತಾ ಇರ್ತೀವಿ. ಈ ತರ ತಿಂದ್ರೆ ಪ್ರಯೋಜನ ಆಗುತ್ತಾ ಅಥವಾ ದುಷ್ಪರಿಣಾಮ ಅಂದ್ರೆ ಅದಕ್ಕೆ ಏನಾದ್ರೂ ವಿರೋಧ ಆಗುತ್ತಾ ಅಂತ ನೋಡೋಣ. ನಂಬರ್ ಒನ್, ಓವರ್ ಆಗಿ ಖಾರ ತಿಂದ್ರೆ ಏನಾಗುತ್ತೆ ಅಂತ. ಓವರ್ ಆಗಿ ಖಾರ ತುಂಬಾ ಜನ ತಿಂತಾ ಇರ್ತಾರೆ. ಎಷ್ಟು ಖಾರ ತಿಂತಾರೆ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಖಾರ ತಿಂತಾ ಇರ್ತಾರೆ. ಈಗ ಊಟ ಮಾಡ್ತಾ ಇರ್ತಾರೆ ಅಂತಂದ್ರೆ ಒಂದು ಬೌಲ್ ರೈಸ್ ಇದ್ರೆ ಅದಕ್ಕೆ ಎರಡು ಬೌಲ್ನಷ್ಟು ಸಾಂಬಾರ್ ತಿಂತಾ ಇರ್ತಾರೆ. ಅದು ಸಾಂಬಾರು ವಿಪರೀತ ಖಾರ ಇರುವಂತ ಸಾಂಬಾರು, ಅದ್ರ ಜೊತೆ ಮತ್ತೆ ಚಟ್ನಿ ಪುಡಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಓವರ್ ಆಗಿ ತುಂಬಾ ಖಾರ ತಿನ್ನೋದ್ರಿಂದ ನಮ್ಮ ಹೊಟ್ಟೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೊಟ್ಟೆಯಲ್ಲಿ ಹುಣ್ಣಾಗ್ತವೆ, ಗ್ಯಾಸ್ಟ್ರಿಕ್ ಆಗುತ್ತೆ, ತುಂಬಾ ಅಂದ್ರೆ ಹಲವಾರು ಪ್ರಾಬ್ಲಮ್ಗಳನ್ನು ಆಗ್ತಾ ಇರ್ತವೆ. ಈ ಅತಿಯಾಗಿ ಖಾರ ಜಾಸ್ತಿ ತಿಂತಾ ಇರ್ತಾರೆ. ಯಾರಾದ್ರೂ ನೋಡ್ರಿ, ಮತ್ತೆ ಸಿಹಿ ಜಾಸ್ತಿ ತಿನ್ನೋದಿಲ್ಲ. ಯಾರು ನೋಡಿದ್ರು ಜಾಸ್ತಿ ಏನ್ ತಿಂತಾರೆ ಅಂದ್ರೆ ಖಾರದ ಐಟಮ್ಗಳನ್ನ ತಿಂತಾರೆ. ಎಲ್ಲಾದ್ರೂ ಹೋಗಿರುವಂತ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಹೋಟೆಲ್ಗಳಿಗೆ ಆಗಿರ್ಬೋದು, ಎಲ್ಲಿ ಹೋದ್ರು ಕೂಡ ಅವ್ರೇನಾದ್ರೂ ಪ್ಲೇಟ್ ನಲ್ಲಿ ಖಾರ ಸ್ವೀಟ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಯಾವ ತಿಂದ್ರೆ ಫಸ್ಟ್ ಸ್ವೀಟ್ ಸ್ವಲ್ಪ ಸ್ವಲ್ಪ ಏನೋ ಅರ್ಧಂಬರ್ಧ ತಿಂದು ಬಿಟ್ಬಿಡ್ತಾರೆ. ಆದ್ರೆ ಖಾರವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಒಂದ್ ಸ್ವಲ್ಪ ಕೂಡ ವೇಸ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಾರ್ಗೂ ಕೂಡ ಖಾರ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಈಗ ಎಲ್ಲಿಗಾದ್ರೂ ಹೋದಾಗ ಈಗ ಗೋಬಿ ಮಂಚೂರಿ ಕೊಡ್ತಾರೆ, ಒಂದು ಅದು ಖಾರ ಐಟಮ್ ಹಾಟ್ ಐಟಮ್. ಒಂದು ಗೋಬಿ ಮಂಚೂರಿ ಕೊಡ್ತಾರೆ, ಇನ್ನೊಂದ್ ಕಡೆ ಜಿಲೇಬಿ ಕೊಡ್ತಾರೆ. ಗೋಬಿ ಮಂಚೂರಿ ಜಾಸ್ತಿ ಜನ ಇಷ್ಟಪಡ್ತಾರ, ಜಿಲೇಬಿ ಜಾಸ್ತಿ ಜನ ಇಷ್ಟಪಡ್ತಾರ? ಜಾಸ್ತಿ ಇಷ್ಟಪಡದೆ ಗೋಬಿ ಮಂಚೂರಿ. ಯಾಕೆ ಅಂತಂದ್ರೆ ಅದು ಖಾರ ಇರುತ್ತೆ, ಸ್ಪೈಸ್ ಆಗಿರುತ್ತೆ, ಒಂಥರ ತಿಂದಂಗೆಲ್ಲ ಒಂಥರ ಸ್ಪೈಸಿ ಆಗಿರುತ್ತೆ. ಸೊ ಅದನ್ನೇ ಇಷ್ಟಪಡ್ತಾರೆ. ಜಿಲೇಬಿನ ಯಾಕೆ ಇಷ್ಟಪಡಲ್ಲ, ಅದು ಸ್ವೀಟ್ ಆಗಿರುತ್ತೆ, ತಿಂತ ತಿಂತ ಒಂಥರ ಮದ ಅನ್ಸುತ್ತೆ, ಅದಕ್ಕೋಸ್ಕರ ಸ್ವೀಟ್ ಅನ್ನ ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಸ್ವೀಟ್ ಕೂಡ ಜಾಸ್ತಿ ತಿನ್ನಬಾರ್ದು, ಬಟ್ ಆದ್ರೆ ಖಾರವನ್ನ ವಿಪರೀತವಾಗಿ ತಿಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತವೆ. ಖಾರ ತಿನ್ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಅಂದ್ರೆ ಒಂದ್ ಮೀಡಿಯಂ ನಾರ್ಮಲ್ ತಿನ್ನೋದ್ಕಿಂತ ಒಂದ್ ಪಾಯಿಂಟ್ ಹಂಗ್ ಜಾಸ್ತಿ ತಿಂದ್ರೆ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತೀವಿ ಅನ್ನೋದು ಎಲ್ಲರ ನಂಬಿಕೆ. ಅದು ಆಕ್ಚುಲಿ ನಿಜ ಕೂಡ. ಸ್ವಲ್ಪ ಖಾರವನ್ನ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತಾರೆ, ಸ್ವಲ್ಪ ಮೆಮೊರಿ ಕೂಡ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಅದು ಖಾರ ತಿನ್ನೋದ್ರಿಂದ ಒಂಥರ ಮೈಂಡೇ ಫ್ರೆಶ್ ಆಗಿರುತ್ತೆ, ಬಾಡಿ ಕೂಡ ಎನರ್ಜಿ ಆಗಿ ಇರುತ್ತೆ. ಆದ್ರೆ ಓವರ್ ಆಗಿ ಖಾರ ತಿಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೀವು ನೋಡಿದ್ರೆ, ಹೊಟ್ಟೆ ಹುಣ್ಣಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ಉರಿಯುತ್ತೆ, ಎಷ್ಟು ಪ್ರಾಬ್ಲಮ್ಸ್ ಆಗ್ತವೆ ಅಂದ್ರೆ ಅಷ್ಟು ಪ್ರಾಬ್ಲಮ್ಸ್ ಆಗ್ತವೆ. ನಿಮ್ಮ ಹೊಟ್ಟೆ ನಿಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ನೀವ್ ಏನಾದ್ರೂ ಓವರ್ ಆಗಿ ಖಾರ ತಿಂದಿದ್ದೀರಾ ಅಂತಂದ್ರೆ ನಿಮ್ಮ ಹೊಟ್ಟೆ ನಿಮ್ಮ ಕಂಟ್ರೋಲ್ ನಲ್ಲಿ ಇರೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಓವರ್ ಖಾರ ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಒಂಥರ ಗುಡುಗುಡು ಅಂತ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಆಗ್ತಾ ಇರ್ತವೆ, ಹೊಟ್ಟೆ ಒಂಥರ ತೊಳಸ್ತಾ ಇರುತ್ತೆ, ಏನೋ ಒಂಥರ ಸಮಥಿಂಗ್ ಆಗ್ತಾ ಇರುತ್ತೆ, ಹೊಟ್ಟೆಯಲ್ಲೆಲ್ಲ ಖಾರ ಅನಿಸ್ತಾ ಇರುತ್ತೆ. ಓವರ್ ಆಗಿ ಖಾರ ತಿಂದಾಗ, ತುಂಬಾ ಖಾರ ತಿಂದಾಗ ಒಂಥರ ಹೊಟ್ಟೆಯಲ್ಲೆಲ್ಲ ಖಾರ ಖಾರ ಅನಿಸ್ತಾ ಇರುತ್ತೆ. ಒಂಥರ ಡೇಗ್ ಬಂದ್ರು ಕೂಡ ಒಂಥರ ಖಾರ ಬಾಯೆಲ್ಲ ಒಂಥರ ಘಾಟ ಆದಂಗ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತವೆ. ಅದಕ್ಕೆ ಖಾರವನ್ನ ಹಿತಮಿತವಾಗಿ ಬಳಸಿ. ಇನ್ನೊಂದು, ಈಗ ಕಾಣ್ತಾ ಇದೆಯಲ್ಲ ಈ ಫೋಟೋ, ಈ ಫೋಟೋನೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಖಾರ ಇರುವಂತ ಮೆಣಸಿನ್ಕಾಯಿ ಇದೆ. ನೋಡಕ್ ಎಷ್ಟು ಚಿಕ್ಕದಾಗಿದೆ ಅಲ್ಲ, ಇದ್ರಲ್ಲೇ ಅಷ್ಟು ಖಾರ ಇರುತ್ತ ಅಂತ ಅನ್ಕೋಬಹುದು. ಈ ಖಾರವನ್ನ ಅಂದ್ರೆ ಈ ಮೆಣಸಿನ್ಕಾಯಿಯ ಖಾರವನ್ನು ತಿಂದು ಕೆಲವೊಬ್ರು ಆಸ್ಪತ್ರೆ ಸೇರಿದ್ದಾರೆ. ಇದ್ರಲ್ಲೇ ಅರ್ಥ ಮಾಡ್ಕೊಂಡ್ರೆ ಇದು ಎಷ್ಟು ಖಾರ ಇರ್ಬೋದು ಅಂತ. ಇಷ್ಟು ಖಾರ ಇರುವಂತ ಮೆಣಸಿನ್ಕಾಯಿ ಎಷ್ಟು ಚಂದ ಇದೆ ಅಲ್ವಾ, ಎಷ್ಟು ಚಿಕ್ಕದಾಗಿ ಯಾವತರ ಕಾಣ್ತಾ ಇದೆ ನೋಡಿ. ಇದು ವರ್ಲ್ಡ್ ನಲ್ಲೇ ತುಂಬಾ ಅಂದ್ರೆ ಇಡೀ ಪ್ರಪಂಚದಲ್ಲೇ ತುಂಬಾ ಖಾರ ಇರುವಂತಹ ಮೆಣಸಿನ್ಕಾಯಿ. ನಂಬರ್ ಟೂ, ಹಣ್ಣುಗಳನ್ನು ತಿನ್ಬೇಕಾದ್ರೆ ಉಪ್ಪು ಯಾಕೆ ಮಿಕ್ಸ್ ಮಾಡಬಾರ್ದು ಅಂತ. ನೀವು ಇದನ್ನ ಆಕ್ಚುಲಿ ನಾನು ಕೂಡ ತುಂಬಾ ಸರಿ ಟ್ರೈ ಮಾಡಿದೀನಿ, ತುಂಬಾ ಸರಿ ಮಾಡಿದೀನಿ, ತುಂಬಾ ಸರಿ ಹಾಕೊಂಡು ತಿಂದಿದ್ದೀನಿ. ಇನ್ನೂ ಹಲವಾರು ಜನ ಕೂಡ ಮಾಡಿರ್ತೀರ. ಏನಾದ್ರೂ ಮೇನ್ ಇಂಪಾರ್ಟೆಂಟ್ ಯಾವ್ದಕ್ಕೆ ಹಾಕ್ತಿವಿ ಅಂದ್ರೆ, ಒಂದು ಕಲಂಬಡಿ ಹಣ್ಣು ತಿನ್ಬೇಕಾದ್ರೆ ಹಾಕೊಂತೀವಿ, ಮತ್ತೆ ಪೈನಾಪಲ್ ತಿನ್ಬೇಕಾದ್ರೆ ಹಾಕೊಂತೀವಿ. ಏನಾದ್ರೂ ಉಳಿ ಉಳಿ ಆತರ ಸ್ವೀಟ್ ತುಂಬಾ ಇರೋಂತ ಐಟಮ್ಸ್ಗೆ ಆತರ ಹಣ್ಣುಗಳಿಗೆ ನಾವು ಹಾಕೊಂಡು ಉಪ್ಪು ಖಾರವನ್ನ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಆದ್ರೆ ಈ ಉಪ್ಪು ಹಾಕೋದ್ರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತವೆ ಅಂದ್ರೆ ಯಾವ್ದೇ ತರದ ಬೆನಿಫಿಟ್ ಇಲ್ಲ, ಎಲ್ಲವೂ ಕೂಡ ಪ್ರಾಬ್ಲಮ್ಸ್ ಆಗ್ತವೆ. ಯಾಕೆ ಅಂತಂದ್ರೆ ಉಪ್ಪುನ ಹಾಕಿ ತಿನ್ನೋದ್ರಿಂದ ಉಪ್ಪು ಹಾಕಿದ ತಕ್ಷಣ ಅದೇನಾಗುತ್ತೆ, ನೀರ್ ನೀರ್ ಆಗ್ಬಿಡುತ್ತೆ, ನೀರ್ ಒಡೆದ್ ಬಿಡುತ್ತೆ, ಅದೆಲ್ಲ ಫ್ರೂಟ್ಸ್ ಎಲ್ಲ ನೀರ್ ನೀರ್ ಒಡೆದ್ ಬಿಡುತ್ತೆ. ಆ ನೀರ್ ಒಡೆದಾಗ ಅದ್ರಲ್ಲಿರುವಂತಹ ಎಲ್ಲಾ ಅಂಶಗಳು ಕೂಡ ಆ ನೀರಲ್ಲೇ ಇದ್ಬಿಡ್ತವೆ. ನೋಡ್ರಿ, ನಾವು ನೀರ್ ಕುಡಿತೀವಿ ಔಟ್ರನ್ನ, ಆಮೇಲೆ ಎಲ್ಲ ಆ ಫ್ರೂಟ್ಸ್ ಎಲ್ಲ ತಿಂದ್ಮೇಲೆ ಅದ್ರಲ್ಲಿ ಇರುವಂತಹ ನೀರ್ ಕುಡಿಯೋದಿಲ್ಲ. ಅದ್ರಲ್ಲಿ ಇರುವಂತ ನೀರ್ ಕುಡಿದ್ರು ಕೂಡ ಯಾವ್ದೇ ಬೆನಿಫಿಟ್ ಕೂಡ ಇಲ್ಲ. ಯಾವ್ದಕ್ಕೆ ಅಂದ್ರೆ ಅದ ಎಲ್ಲ ಉಪ್ಪಾಗ್ದ ನೀರ್ ಬಂದ್ಬಿಟ್ಟಿರ್ತವೆ ಅಲ್ಲ, ಸೊ ಅದ್ರಲ್ಲೇ ಎಲ್ಲಾ ಪೌಷ್ಟಿಕಾಂಶಗಳು ಎಲ್ಲಾ ಅಂಶಗಳು ಏನು ಪ್ರತಿ
ಪ್ರತಿಯೊಂದು ಅದರಲ್ಲಿರುವಂತಹ ಎಲ್ಲವೂ ಕೂಡ ವಾಪಸ್ ಒಳಗೆ ಇರುವಂತಹ ಎಲ್ಲವೂ ಕೂಡ ಹೊರಗೆ ಬಂದ್ಬಿಟ್ಟಿರ್ತವೆ. ಸೊ ನಾವು ಏನ್ ಅನ್ನ ತಿಂದ್ರು ಕೂಡ ಏನು ಪ್ರಯೋಜನ ಇಲ್ಲ, ಅದ್ರಲ್ಲಿ ಏನ್ ಸಿಗ್ಬೇಕಾಗಿತ್ತು ಅಂಶಗಳು ನಮಗೆ ಸಿಗೋದಿ. ಸೊ ಇದನ್ನ ತಿನ್ನೋದ್ರಿಂದ ಅಂದ್ರೆ ಉಪ್ಪು ಹಾಕಿ ತಿನ್ನೋದ್ರಿಂದ ನಮ್ಮ ಕಿಡ್ನಿಗಳಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಹಣ್ಣು ತಿನ್ಬೇಕಾದ್ರೂ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಡಿ. ಉಪ್ಪು ಖಾರವನ್ನ ಖಾರ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು, ಆದ್ರೆ ಓವರ್ ಆಗಿ ಖಾರ ತಿನ್ಬಾರ್ದು ಅಂತ ಈಗ್ಲೇ ಹೇಳಿದೀನಿ. ಅಂದ್ರೆ ಓವರ್ ಆಗಿ ಖಾರ ತಿನ್ಬಾರದು, ಸ್ವಲ್ಪ ಖಾರ ಹಾಕೋಬಹುದು, ಬಟ್ ಉಪ್ಪು ಮಾತ್ರ ಹಾಕೊಳ್ಳಕ್ಕೆ ಹೋಗಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಹೇಳ್ದೆ ಅಲ್ವಾ, ಸುಮ್ನೆ ತಿಂದಿದ್ದಕ್ಕೂ ಸಾರ್ಥಕ ಇಲ್ಲ ಅನ್ನೋ ತರ ಆಗ್ಬಾರ್ದು. ಅದಕ್ಕೋಸ್ಕರ ಉಪ್ಪು ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಹಂಗೆ ತಿನ್ನಿ, ಹಂಗೆ ತಿಂದ್ರೆ ತಿಂದಿದ್ದಕ್ಕನ ಸಾರ್ಥಕ ಇರುತ್ತೆ. ನೀವು ತಗೊಂಬಂದು ಕಟ್ ಮಾಡಿ ಇಷ್ಟಪಟ್ಟು ತಿಂತಾ ಇರ್ತೀರಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ದೇಹಕ್ಕೆ ಏನೇನ್ ಸಿಗ್ಬೇಕೋ ಅದರಲ್ಲಿರುವಂತಹ ಎಲ್ಲಾ ಪೌಷ್ಟಿಕಾಂಶಗಳು ಕೂಡ ಎಷ್ಟು ಸಿಗ್ಬೇಕೋ ಅಷ್ಟು ಕೂಡ ಸಿಗ್ತವೆ. ನೀವು ಉಪ್ಪು ಹಾಕಿರ ಅಂತಂದ್ರೆ ನಿಮ್ಗೆ ಇಲ್ಲದಿಲ್ಲ ಪ್ರಾಬ್ಲಮ್ಗಳು ಆಗದಂತೂ ಪಕ್ಕ. ಕಿಡ್ನಿಗಂತೂ ತುಂಬಾ ಸಮಸ್ಯೆ ಆಗ್ತದೆ ಇದು. ಸೊ ಅದಕ್ಕೋಸ್ಕರ ಯಾರೇ ಆಗ್ಲಿ ಕೂಡ ಹಣ್ಣುಗಳು ತಿನ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಉಪ್ಪನ್ನ ಮಿಕ್ಸ್ ಮಾಡಬೇಡಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.